ವಿದೇಶ ದುರಾದೃಷ್ಟ. ಬಿಜೆಪಿ ಸರ್ಕಾರ ಅಭಿವೃದ್ಧಿ ಏನೂ ಇಲ್ಲ, ಲಂಚ ತಡೆಯುತ್ತೇವೆ. ಜನರೊಂದು ವಿಚಾರವನ್ನು ತಾವು ಕೂಡ ನೋಡ್ತಾ ಇದ್ದೆ. ದಿನೇರಿ ಕೂಡ ಅವರು ಅಭಿವೃದ್ಧಿಗಿಂತ ಯಾರ್ಯಾರು ಎಷ್ಟೆಷ್ಟು ಲಂಚ ತಗೊಂಡ್ರು, ಯಾವ ಶಾಸಕರು, ಯಾವ ಮಂತ್ರಿಗಳು, ಯಾವ ಮಂತ್ರಿಗಳು ಒಟ್ಟುಗಳಲ್ಲಿ ಮುಳುಗಿ ಹೋದ್ರು, ಇದನ್ನ ರಾಜ್ಯದ ಜನರಿಗೆ ಮನವರಿಕೆ ಮಾಡಿಕೊಳ್ಳುವಲ್ಲಿ ಸರ್ ನನ್ನ ಸಿದ್ದರಾಮಯ್ಯ ಅವರು, ಶಿವಕುಮಾರ್ ಅವರು ಪಾತ್ರ ವಹಿಸಿದ್ದಾರೆ. ಒಂದು ದೇಶ, ಒಂದು ಸಂವಿಧಾನ ಅದರ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಚುನಾಯಿತ ಸರ್ಕಾರ ಇವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಮತ್ತು ಯಾವ ಉದ್ದೇಶಕ್ಕೆ ಸರ್ಕಾರ ಕೆಲಸ ಮಾಡಬೇಕು ಅನ್ನೋದು ಸರ್ಕಾರ ಮಾಡ್ತಾ ಇರೋದು. ಚುನಾವಣೆಯಲ್ಲಿ ಗೆದ್ದಿರೋದು ಬರೀ ಹಣ ಮಾಡೋದಕ್ಕೆ ಅನ್ನೋ ಒಂದು ತೀರ್ಮಾನ. 40% ಬಂದವರು ಒಬ್ಬರು ಕೊಟ್ಟಿದ್ದಾರೆ ಅಂತ ತಂದ್ಕೊಂಡ್ರೆ ಅದು ನಿಜ ಅಂತ ಹೇಳ್ಬಿಟ್ಟು ಟೋಕನ್ ಡಿಸೆಂಟ್ ಈಗ ಅಧ್ಯಕ್ಷರು ಶಾಸಕರು ಅವರ ಮಗ ರುಜುವಾತ್ ಮಾಡಿ ಒಂದು ಯೋಜನೆಗೆ ಇಂಥ ಪ್ರಾಜೆಕ್ಟ್ಗೆ ಟೆಂಡರ್ ಕೊಟ್ಟು ಮಾಡಿ ನಿಮ್ಗೆ ಅನುಕೂಲ ಮಾಡಿಕೊಡ್ಬೇಕಾದ್ರೆ ಇಷ್ಟು ಹಣ ಕೊಡ್ಬೇಕು ಅನ್ನೋದನ್ನ ಅಲ್ಲಿಗೆ ಟೆಂಡರ್ ಹೇಳಿಬಿಟ್ಟು ನೀವು ಮಾಡ್ತಾ ಇರೋದನ್ನ ನಿಜ ಅಂತ ಅಂದ್ರೆ ಒಂದು ದೇಶ ಕಟ್ಟೋರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕರಪ್ಷನ್ ಮಾಡಿದ್ದೇ ಆಗ ಈ ದೇಶದ ಪ್ರಗತಿ ಏನಾಗ್ತದೆ, ಯಾವ ದೇಶದ ಜನ ಆಯ್ಕೆ ಮಾಡ್ತಾರೆ ಅನ್ನೋದನ್ನ ಜನ ತೀರ್ಮಾನ ಮಾಡಬೇಕು. ಜನಕ್ಕೆ ಅರಿವು ಮೂಡಿಸೋ ಕೆಲಸ ಮಾಧ್ಯಮಿಕರು ಮಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ಚುನಾಯಿತ ಪ್ರತಿನಿಧಿ ಜನರ ಆದೇಶ, ಜನರು ಯಾರಿಗೆ ಆದೇಶ ಕೊಡ್ತಾರೆ ಮ್ಯಾಂಡೇಟ್ ಯಾರು ಕೊಟ್ಟರೆ ಅವರು ಸರ್ಕಾರ ನಡೆಸಬೇಕು. ಅದಕ್ಕೆ ವಿರೋಧ ಪಕ್ಷ ಗೌರವ ಕೊಡ್ತಾರೆ. ನಡೆಸುವಂತ ದಾರಿ ನೋಡಿದಾಗ ಇದು ದೇಶ ಮಾಡಿಕೊಳ್ಬೇಕು.